ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆಯೇ ಸರಿ ಎಂದು ಭಾವಿಸಿದನು. ದ್ರೋಣನ ಚಕ್ರವ್ಯೂಹದ ಬಾಣದ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನು ತನದಾರ್ಯವಾಗಿ ನಿಂತಿರುವನು. ನಿನ್ನೆ ದಿವಸ ನಾವು ಪ್ರವೇಶಿಸಿ ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸೋಣ ಎಂದು ಮುಂದುಗ್ಗೆಯನು ಎಂದರೆ ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾವು ಪ್ರಯತ್ನಿಸಿ ನಿರಾಸರಾಗಿ ಹಿಂದಿರುಗಿದೆವೆಣ್ಣ ಹಿಂದಿರುಗಿದೆವು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದ ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಹೋರಾಡುತ್ತಿರುವರನ್ನ ಅವರು ಬೇಗ ಹಿಂದಿರುಗುವ ಸಂಭವ ಇಲ್ಲ. ಈಗಿದರ ಉಪಾಯವೇನು? ಜಾಗ್ರತೆಯಾಗಿದರ ಉಪಾಯವನ್ನು ಚಿಂತಿಸಲೇಬೇಕು ಅಣ್ಣ. ಇಲ್ಲವೇ ಪರಾಜಯವು ಖಂಡಿತವೆಂದು ತಿಳಿ, ಖಂಡಿತವೆಂದು ತಿಳಿ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ಕೊಂಡವರಿಗೆ ಅಪಜಯವೇ? ಈಗ ನಮ್ಮ ಗದಗಿನ ಅಂತ ಆಪತ್ತೇನು? ಅಭಿಮಾನಿಯು, ದ್ರೋಣನ ಚಕ್ರವ್ಯೂಹವು ಭೇದಿಸುವ ಶಕ್ತಿಯು ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣದ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತಿಸಿದ ಜ್ಯೇಷ್ಠ ಬಿದೋ ಬಿಡ ಚಿಂತೆಯನ್ನು ಬಿಡ ಚಿಂತೆಯನ್ನು ತಡವು. ಜ್ಯೇಷ್ಠ ಪಿತಾ, ನಾನು ಆ ವ್ಯೂಹವನ್ನು ಭೇದಿಸುವಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವುದು. ಬಾಪು ಅಭಿಮಾನಿಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಈ ಕೆಲಸವು ನಿನ್ನಿಂದ ಹಾಗದು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಅಂತ ದುಶ್ಯವಾಜ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನನ್ನು ಈ ರೀತಿ ಹೇಳುವ ನಿನ್ನ ನಿನ್ನ ಕಣ್ಣು ಮುಂದಿರುವ ಈ ಪಾರ್ಥಿವ ಚಿಕ್ಕದಾಗಿರಬಹುದು, ಆದರೆ ಅದರ ಒಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ದೊಡಪ್ಪ, ಛತ್ರು ತೇಜದ ಚಿರಪ್ರಕಾಶದಿಂದ ಧ್ವಜಮಾನವಾಗಿ ಬೆಳಗುತ್ತದೆ, ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು.
ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದ ತಲೆದೂಗಲಿ. ವೀರ ಪ್ರಸವಾದ ಸುಭದ್ರೆಯು ಅವನಂತೂ ಸುರಗಳನ್ನು ಸುರಿಸಲಿ. ಯೋಗ್ಯ ಅವಸರ ಬಂದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗಿ ಪಡಿಬೇಕಾದ ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರ ಕೈ ಹಿಡಿದ ಖಡ್ಗವು ಅಡಿಗೆ ಮನೆಯಲ್ಲಿ ಕಾಯಿ ಬಲೆಗಳನ್ನು ಕೊತ್ತು ಕಳಿಸಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಓ ಯೂಹ ಭೇದ ಉಪಾಯವನ್ನು ಕಲಿತನು. ಉಪಯೋಗಕ್ಕೆ ಅವಕಾಶವನ್ನು ಕೊಡು, ಅದನ್ನ ವ್ಯರ್ಥ ಮಾಡಬೇಡ ತಂದೆ. ನನಗ ಅನುಮತಿಯನ್ನು ಕೊಡು, ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನತೆ ಪರಾಕ್ರಮ ಶಾಲೆ ಬಂದು ನೋಡು. ಅಗ್ರಜ, ಅಭಿಮಾನಿಯರ ಆಸೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕರ ಉತ್ಸಾಹವನ್ನು ಜೈ ಚೈತನ್ಯವಾಗದೇ ಇರಲಿ. ಅವನು ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿಯರಿಗೆ ಸಹಾಯಕನಾಗಿರುವೆನು. ಅವನು ಒಳಗೆ ನುಗ್ಗಿದೊಳಗೆ ಅವೆಲ್ಲರೂ ನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಮಾಡುವೆನು. ಭೀಮಾ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವನು. ಪ್ರಾಣವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ನೀನು ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಅರ್ಜುನನ ಪ್ರಾಣ ಪದಕವು ಹತ್ತಳಿಯದೆ ಪುನಃ ಅವನ ಕೈ ಸೇರಲಿ. ಕುಮಾರ ಅಭಿಮಾನಿ ದೊಡ್ಡಪ್ಪ, ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ನಿಮ್ಮೆಲ್ಲರೂ ಆಶೀರ್ವಾದ ನನಗೆ ಹೊಚ್ಚ ಕವಚದಂತೆ ರಕ್ಷಿಸಿಕೊಂಡರೂ ಭಯವಿಲ್ಲ. ಅದು ತೀರದ ನಂಜಯ ಎನ್ನಯ ತಂದೆಯ ಭಯವೇನೆಂಬುದು ನಾನರಿವೇ. ಧನಂಜಯ ಎನ್ನಯ ತಂದೆಯ ಭಯವೇನೆಂಬುದು ನಾನರಿವೆ. ದ್ರೋಣನ ಬರೆಸಿದ ಯೂಹ ಬೇಧಿಸಿ ಬೀರ, ದ್ರೋಣನ ಯೂಹ ಬೇಧಿಸಿ ವೀರಾಗ್ರಣೆಯಂತೆ ನಾಮೆರಿವೆ. ವೀರಾಗ್ರಣೆಯಂತೆ ನಾಮೆರಿವೆ. ರುದ್ರನ ನಚ್ಚಿಸಿ ಪಾಶುಪತಾಸ್ತವ ಪಡೆದಲ್ಲಿ ಹೃದಯವ ಭೇದಿಸಿ ವಿಜಯ ದಂಜಂಕಾರರವ. ಕೌರವ ವೀರವ ಹೃದಯವ ಭೇದಿಸಿ ವಿಜಯ ದಂಜಂಕಾರರವ.
ಗಳೆದಗಳ ನಡುಗು ಪದನ್ನಯ್ಯ ವೈರಿ ಗಳೆದಗಳ ನಡುಗು ಪದನ್ನಯ್ಯ ವಿಜಯ ದೊನಿ ಅಂಕಾರ ವಿಜಯ ದೊನಿ ಅಂಕಾರ ವಿಜಯ ದೊನಿ ಅಂಕಾರ ದೇವನ ದರ್ಶನಕ್ಕಾಗಿ ನಾಲ್ಕು ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಈ ದಿನ ಅದು ಫಲಿಸಿತು ದೇವ. ಪ್ರೇಯಸಿ, ದೇವನ ದರ್ಶನ ಹೊಂದಿದೆ, ಅವನ ಸನ್ನಿಧಿಗೆ ಹೋಗಿ ಏನನ್ನು ಸಿದ್ಧಪಡಿಸಿರುವೆ ಹೇಳು. ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ ಪ್ರಾಣೇಶ್ವರ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರಿಯಾ? ಪ್ರೇಯಸಿ, ಸ್ವಾಗತ ಸುಸ್ವಾಗತ. ಪ್ರಾಣೇಶ್ವರಿ, ಸ್ವಾಗತ. ಸ್ವಾಗತ.
ಸುಂದರಿ, ನೀನು ನಿನ್ನ ದೇವನ ಸನ್ನಿಧಾನ ಹೊಂದಿದೆ, ಆದರೆ ಅವನ ಸನ್ನಿಧಿಗೆ ಹೋಗಿ ಏನನ್ನು ಸಿದ್ಧಪಡಿಸಿರಬೇಳು? ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪ್ರೇಯಸಿ ಅಗತ್ಯವಿಲ್ಲವಲ್ಲ ಪ್ರಿಯ. ಸಂತನಾಗಮಕ್ಕೆ ಗಾಯನಕ್ಕೆ ವಸಂತನಾಗಮನ ವಸಂತನಾಗಮತೆ ಕೋಗಿಲೆ ಗಾಯನ ಭಾವತರಂಗ.
ಪ್ರೇಯಸಿ ಪ್ರಾಣೇಶ್ವರ ಪ್ರತಿದಿನವೂ ಪ್ರದಕ್ಷಿಣವು ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ವಸಂತದ ಬಳ್ಳಿಯು ಹೊಸ ಹೊಸದಾಗಿ ಗಾನದಿಂದ ಪ್ರಕೃತಿಯನ್ನು ನೆನೆಸುವು. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸದಾಗಿ ಕಾಂತಿಯನ್ನು ಬೆಳಗುವನು. ಈ ದಿನ ನಾವು ನಾಳಿನ ದುಃಖವು ಬೀಜ, ನಾಳಿನ ದುಃಖವು ಆನಂದದ ಮೂಲ. ಪ್ರೇಮ ವಿಚಾರವೂ ಹಾಗೆ ಉತ್ತರ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಜೀವಗಳ ಆಕರ್ಷಣೆ ವಿಕರ್ಷಣೆಗೆ ಪ್ರೇಮ ಸಜೀವ. ಹೃದಯೇಶ್ವರಿ ಪ್ರಾಣೇಶ್ವರ, ನಿನ್ನೆ ದಿನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು, ಈ ದಿನ ಪುನಃ ಸಮ್ಮಿಳಿತರಾಗಿರಬೇಕು. ಈ ಆನಂದ ಸಮಯದಲ್ಲಿ ನಿನ್ನ ಪುನಃ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆ ಆಸೆ ಉತ್ತರ. ದೇವರ ಪೂಜೆಯನ್ನು ಬಯಸುವಾಗ ಇನ್ನು ಭಕ್ತರಾದ ನಾನು ನಿರಾಕರಿಸುವಿನಿ. Yeah.
ದೇವನ ಪ್ರಸನ್ನನಾಗಿ ವರ್ಷದಲ್ಲಿ ಸ್ಥಾನ ಕೊಟ್ಟರೆ ಸುಂದರಿ. ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯ್ತಿ ಸ್ವಾಮಿ? ಈಗಿನ ಯುದ್ಧದಲ್ಲಿ ನಾನು ಮಹಾತ್ಕಾರವನ್ನು ನಿರ್ಮಿಸಲಾಗಿದೆ. ನಿನ್ನ ಪ್ರೇಮ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಪ್ರಾಣೇಶ್ವರ, ಈ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲಿ ನೀವು ನಿರತರಾಗಿದ್ದೀರಿ. ಈ ದಿನವಾದರೆ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ? ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ಪ್ರೇಯಸಿ, ನನ್ನನ್ನು ತಡೆಯಬೇಡ. ನಗು ಮುಖದಿಂದ ನನ್ನನ್ನು ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗುತ್ತೇವು. ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತಿಯವರು ಸಹಾಯ ಮಾಡಿದ್ರಂತೆ, ಹಾಗೆ ನಾನು ಕೂಡ ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯ ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತ ಸ್ಥಾನವಲ್ಲ. ಅಬ್ಬಬ್ಬಾ, ಇದಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ. ಪ್ರಿಯಾ, ಇದನ್ನೊಂದು ಸಾರಿ ನಿಮ್ಮ ಎದೆ ಇರಿಸಲಿ. ಈ ಕೋಮಲ ಅಸ್ತ್ರಗಳಿಗೆ ಕಾರ್ಯವಿದಲ್ಲ ಪ್ರಾಣೇಶ್ವರಿ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದು ತಂದ ಹೂಗಳನ್ನು ಎದೆ ಏರಿಸು. ಮನ್ಮಥ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶೆಯನ್ನು. ಹಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಮೇಲೆ ಲಕ್ಷ್ಮಿಯ ಸಾಲು.
ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಸಾಕಿ ವಿನೋದ ಸರೋ ಜಾನನ ನಾಂಬೆಲ್ಲಯ್ಯ ನಿನ್ನ ಪ್ರೇಮಾಚನ ಒದಗಿರುವುದು ಈಗಲೂ ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು ಯುದ್ಧವನ್ನು ನಿರ್ಮಿಸಿದ ವಿಧಹೀನನಾದ ವಿಧಿಯೇ ಬೇರೆ ಆಶಪ್ರಿಯಾದ ಗಾನಮಯದ ಉತ್ತರಿ ನಿರ್ಮಿಸಿದ ಕಲಾ ವಿಧಾತನೇ ಬೇರೆ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವುದು. ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ, ನೀವು ಆ ಧರ್ಮವನ್ನು ಪಾಲನೆ ಮಾಡಿ ಸ್ವಾಮಿ. ಸಂತೋಷಿಸುತ್ತಿದ್ದಾಳೆ, ನನ್ನನ್ನು ಕಳಿಸಿಕೊಡಬಲ್ಲವೇ? ನನಗೋಸ್ಕರ ಸ್ವಲ್ಪ ದುಃಖಿಸುವುದಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವಧನೆಯಾಗಿ ನಿರ್ವಹಿಸುವಳು. ನಾನು ನೋಡುವುದೇನೆಂದು ಈಶ್ವರ, ಸ್ವರ್ಣ ಪುತ್ರದಲ್ಲಿ ಶಿರೀಷದ ಮಾರ್ಗವ, ಸಂಪಿಗೆ ಮಲ್ಲಿ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಇರ ಸಂಸಾರ ದುಃಖವ ಸ್ವರ್ಗದ ಆನಂದಕ್ಕೆ ಧನ್ಯ ಉತ್ತರ ಧನ್ಯ. ನೀನು ಆಯಾವರ್ತ್ಯದಲ್ಲಿ ದಾರಿನ ನೀವು ಕ್ಷತ್ರಿಯನ ರತ್ನವು, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತು ಸ್ವಾಮಿ. ಪ್ರಿಯಾ ಪ್ರಾಣೇಶ್ವರಿ
ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಗ ಅತಿ ಮಧುರ, ಪ್ರಾಣೇಶ್ವರಿ ಜೀವ ಏಕೋ ಎಂತ
ಮಾಯ ಸಂಗೀತದಿ ಮನಕಾನಂದವ ನೀಡುವ ಮನದಾಚ ನಿನ್ನ ಬಯಸುತ್ತಿದೆ ಓ ಸುಂದರಿ ನನ್ನನ್ನಲ್ಲ ಕೃಷ್ಣ, ನಿನ್ನ ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ವ್ಯಕ್ತವಾಗುವುದಿಲ್ಲ. ದುರ್ಯೋಧನನು ವೈಸಂಪಾನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಹೊರಗೆ ಕರಿ, ಎದ್ದು ಬರುವನು. ಧರ್ಮರಾಯನ ಬಾಯಿಂದ ಆತನನ್ನು ಹೊರ ಕರೆಯಲು ಸಾಧ್ಯವಿಲ್ಲ. ನಾನೇ ಪ್ರಾರಂಭಿಸುವೆನು. ದುರ್ಯೋಧನ, ನಿನ್ನ 1100 ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಭೀಷ್ಮ, ದ್ರೋಣ, ಸೈಂಧವಾದಿ ಮಹಾರಥಿಕರನ್ನು ನಿನಗಾಗಿ ಪ್ರಾಣಗಳನ್ನು ಬಿಟ್ಟರು. ಶಕುನಿಯಂತ ನರೋಹದಮನು ರಣದಂಗರದಲ್ಲಿ ಹೋರಾಡಿ ಪ್ರಾಣವನ್ನು ಬಿಟ್ಟರು. ಕೇವಲ ನೀನು ಹೇಳಿಯಾದ ನೀನು ಸೋತನಾಯಂತೆ ಸರೋವರದಲ್ಲಿ ಅಡಗಿಕೊಳ್ತಿರುವೇನು? ಪುರಂದಾಮ ಎದ್ದು ಹೊರಬಾರು. ರಣು ಸಾಕು ಸಾಕು, ಸುಮ್ಮನಾಗೋ ರುಕೋದನ. ವಿರಾಟನ ಅಡುಗೆ ಮನೆಯ ಬಟ್ಟಂಗಿ ವೀರರ ಹೃದಯವನ್ನು ನೀನೇಗೆ ತಿಳಿಯಬಲ್ಲೆ? ವಿರಾಟನ ಅಡುಗೆ ಮನೆಯಲ್ಲಿ ಅಕ್ಕಿ ಬೆಂದಿದೆಯೋ ಇಲ್ಲವೋ ಎಂದು ಸೌಟಿ ಹಿಡಿಯುತ್ತಿದ್ದ ನಿನ್ನ ಕೈಯಲ್ಲಿ ಗದಾ ದಂಡವನ್ನಿಡಿದು ನನ್ನಂತಹ ಗದಾ ಪ್ರವಾಣಿಗೆ ಅಪಮಾನ ಮಾಡಿಬಿಟ್ಟೆಯಲ್ಲೋ ದ್ರೋಹಿ. ಯುಧಿಷ್ಠರ, ನಾನು ಪ್ರಾಣಭಯದಿಂದ ಸರೋವರದಲ್ಲಿ ಅಡಗಿಕೊಂಡು ಕುಳಿತಿರಲಿಲ್ಲ. ಪ್ರಮತ್ತ ವಿಕ್ರಮದಿಂದ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದನು. ಉತ್ತಮ ಉತ್ತಮ ದುರ್ಯೋಧನ. ಯುಧಿಷ್ಠರ, ಈ ದುರ್ಯೋಧನ ಉನ್ಮತ್ತದಲ್ಲಿ ಯುದ್ಧಕ್ಕೆ ಹೊರಟ 11 ಆಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ ಪಾಂಡವ ವೀರನೇ. ನಿಮ್ಮೆಲ್ಲರನ್ನು ಗದಾ ಯುದ್ಧಕ್ಕೆ ಕರೆಯುತ್ತಿದ್ದೇನೆ. ಸಾಮರ್ಥ್ಯ ಉಳ್ಳುವವರು ನನ್ನೆದುರಿಗೆ ಬಂದು ನಿಲ್ಲಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೊಂದು ಉತ್ತರ ಕೊಡುವೆ? ಅದನ್ನು ಅಗತ್ಯವಿಲ್ಲ ವಾಸುದೇವ. ಅವರು ಇಷ್ಟು ದಿನವೂ ಕಾದಿದ್ದು ಈ ಸುವಮೂರ್ತದ ಸಲುವಾಗಿ. ಭಲೇ ಭಲೇ ಕಪಟ ನಾಟಕ ಸೂತ್ರಧಾರಿ ಭಲೇ. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆ. ಆದರೆ
ನನ್ನ ಇಚ್ಛೆಯು ಈ ಕ್ಷಾತ್ರ ತೇಜದ ಅಪೂರ್ವವನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂದು. ನಿನ್ನ ಇಚ್ಛೆ ಪೂರ್ಣವಾಗುವುದು ವೀರವರ. ಭೀಮಸೇನ, ಈ ದುರ್ಯೋಧನನನ್ನು ವಧಿಸಬಲ್ಲೆ ಆದರೆ ಸಮುದ್ರ ಪರಿವೇಶಿತನಾದ ಸಕಲ ಧರಣಿಯ ಸಂಪದವು ನಿನ್ನದಾಗುವುದು. ದುರ್ಯೋಧನ, ಈ ಭೀಮನನ್ನು ವಧಿಸಬಲ್ಲೆಯಾದರೆ ಆ ಚಂದ್ರಾರ್ಥವಾದ ಕೀರ್ತಿಯನ್ನು ಹೊಂದುವೆ. ವೃದ್ಧ ಮಾಡು ರುಕೋದರ, ನಿನ್ನ ಇಷ್ಟ ದೈವವನ್ನು ಪ್ರಾರ್ಥಿಸು. ವಾಸುದೇವ, ಕಾಲ ಸುಮ್ಮನಿರು ಧರ್ಮನಂದನ. ಸಿದ್ಧನಾಗು ಕೌರವ, ಸಿದ್ಧನಾಗು ಮದಾಂದ. ಬಾಪು ಬಾಪು ದುರ್ಯೋಧನ, ಭೀಮಸೇನ ನಿರಾಶನಾಗಬೇಡ, ತೊಡಿತಟ್ಟಿ ಕಾಳಗ ಮಾಡು. ಕ್ಷಣ ಕಾಲ ವಿಶ್ರಾಂತಿಯನ್ನು ಬಯಸು ದುಃಖೋದರ. ವಿಶ್ರಾಂತಿ ಅಗತ್ಯವಿಲ್ಲ, ಈಗ ನೆನಪಿಗೆ ಬಂದಿತು. ನಿನ್ನ ಇಷ್ಟ ದೈವವನ್ನು ಸ್ಮರಿಸಿಕೋ ಕೌರವ. ಯಾರು? ಯುಧಿಷ್ಠಿರನೇ, ನಾನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದನು, ಸಸಾಗರ ಪೃಥ್ವಿಯನ್ನು ಲೀಲಾ ಮಾತ್ರದಿಂದ ಶಾಸನ ಮಾಡಿದೆನು, ಅನೇಕ ದಾನ ಧರ್ಮಗಳನ್ನು ಅನೇಕ ಯಜ್ಞಗಳನ್ನು ಮಾಡಿದೆನು. ಜಗತ್ತಿನ ರಾಜಾದಿರಾಜರಲ್ಲಿ ವೀರ ಸಮೂಹದಲ್ಲಿ ಅಗ್ರನೆಂದು ಗಣ್ಯನಾದೆನು. ಯುಧಿಷ್ಠಿರ, ನನ್ನ ವಿಯೋಗದಿಂದ ವಿಧವೆಯಾದ ಈ ಭೂಮಿಯನ್ನು ತೆಗೆದುಕೊಂಡು ಕೃಷ್ಣ ಸುಯೋಧನ ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರದ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ, ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀ ನಿಜವಾಯಿತು.
ಕೃಷ್ಣ ನನ್ನದು ಎಂದು ನಂಬಿದ ನೈಯೋ ಶಾಶ್ವತವೆಲ್ಲ ಎಲ್ಲ ಸುಳ್ಳು ಎಲ್ಲವೂ ಸುಳ್ಳು ತಿಳಿದೆನು ಎಂದು ನಾನು ನಿತ್ಯ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ಸಹೋದರರೇ, ಸಹೋದರ ಆದಿಯಿಂದಲೂ ನಮ್ಮನ್ನು ಕಾಪಾಡಿಕೊಂಡು ಬಂದಂತ ನಮ್ಮ ಕುಲದೇವರಿಗೆ ಮಂಗಳವನ್ನು ಶ್ರೀ ಕೃಷ್ಣ ಮಂಗಳಂ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಕಾರುಣ್ಯ ಪೂಜಿತ ಲೋಕಾದಿ ಅಕ್ಷಯವನಿಟ್ಟು ಸಂರಕ್ಷಿಸ ಮನೋ ಪಕ್ಷಿವಾಗ ನಾನೇ ಅಕ್ಷಯವನಿಟ್ಟು ಸಂರಕ್ಷಿಸ ಮನೋ ಪಕ್ಷಿವಾಗ ನಾನೇ ಸರಸ
ವರವೀರಂಗಿತ ಧೀರ ವರ ನಾರಾಯಣನೇ, ವರವೀರಂಗಿತ ಧೀರ ವರ ನಾರಾಯಣನೇ. ರಕ್ಷಿಸೈ ದಾಸರ ರಕ್ಷೆಯುವ ಭುವಿಯಳು ಲಕ್ಷ್ಮೀಶ ಕರುಣಿಸೋ, ರಕ್ಷಿಸೈ ದಾಸರ ಲಕ್ಷ್ಮೀಶಾ ಕರುಣಿಸೋ, ಲಕ್ಷ್ಮೀಶಾ ಕರುಣಿಸೋ.